ಜುಕ್ಕುನು ಬಲರಾಮಂದು ಅದು ಒಳ್ಳೆ ಸ್ಟೋರಿ. ಆ ಸೆನ್ಸ್ ಆಫ್ ಸ್ಮೆಲ್ಲು ಎಲಿಫೆಂಟ್ಸ್ಗೆ ಎಷ್ಟು ಪ್ರಕೃತಿ ದೇವರು ಕೊಟ್ಟಿದ್ದಾನೆ ಅನ್ನೋದಕ್ಕೆ, ಆ ಸೆನ್ಸ್ ಆಫ್ ಸ್ಮೆಲ್ಲಲ್ಲಿ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀರೆಲ್ಲಿದೆ ಅಂತ ಪದ್ಧತಿಗಳಂತ ಸೊಂಡ್ಲಿತ್ತದ. ನಾವು ಕಣ್ಣಾರ ನೋಡಿದ್ವಿ ದೊಡ್ಡ ಬೆಟ್ಟದಲ್ಲಿ ನಾವು ಕ್ಯಾಪ್ಚರ್ ಮಾಡುವ ಆಪರೇಷನ್ 2024 ಹೇಳಿದ್ನಲ್ಲ, ನಮ್ಮ ಮಾನಿಯವರು ಕರ್ಕೊಂಡು ಹೋಗಿ ನೋಡಿ ಸರ್ ಕಳ್ಬತ್ತಿ ಇಲ್ಲಿ ಅದು ಹೋಗ್ತಾ ಇದ್ದಿದ್ದೆ ಅಲ್ಲಿಂದ ಅದು ಡೈಲಿ ಸಾಯಂಕಾಲ ಆದರೆ ಕಳ್ಬಟ್ಟಿ ಎಲ್ಲೆಲ್ಲಿ ಮಾಡ್ತಾರೆ ಅದು ಸ್ಮೆಲ್ಲಲ್ಲಿ ಪತ್ತೆ ಹಚ್ಕತ್ತವೆ ಎಲಿಫೆಂಟ್ಸ್. ಒಂದ್ಸಾರಿ ಅದಕ್ಕೆ ರುಚಿ ನೋಡ್ಬಿಟ್ರೆ ಪ್ರತಿ ದಿವಸ ಅದು ಹೋಗುತ್ತೆ, ಅದು ಅಭ್ಯಾಸ ಆಗ್ಬಿಟ್ಟು. ಸೊ ಕ್ಯಾಂಪಿಗೆ ಬಂದರೂ ಕೂಡ ಅದು ಒಂದು ರೀತಿ ಅದ್ರ ಬಿಹೇವಿಯರು ಒಂದು ಯಾವಾಗಲೂ ಮಂಕಾಗಿರೋದು ಏನೋ ಡಲ್ನೆಸ್ ಒಂಥರ ಏನೋ ಇತ್ತು ಅದನ್ನ ಅದು ಅದೇನಾಯ್ತು ದೊಡ್ಡ ದೊಡ್ಡ ಬೆಟ್ಟ ಏನು ಕಟ್ಟಪುರ ಅಂತ ಎಲಿಫೆಂಟ್ ಕ್ಯಾಪ್ಚರ್ ಆಯ್ತು. ಅದು ಹೋಗ್ತಾ ಇದ್ದಿದ್ದೆ ಅಲ್ಲಿಂದ ಅದು ಡೈಲಿ ಸಾಯಂಕಾಲ ಆದರೆ ಕಳ್ಬಟ್ಟಿ ಎಲ್ಲೆಲ್ಲಿ ಮಾಡ್ತಾರೆ ಅದು ಸ್ಮೆಲ್ಲಲ್ಲಿ ಪತ್ತೆ ಹಚ್ಕತ್ತವೆ ಎಲಿಫೆಂಟ್ಸ್. ತುಂಬ ಸೆನ್ಸ್ ಆಫ್ ಸ್ಮೆಲ್ ಅಂತ ಕರಿತೀವಿ. ಆ ಸೆನ್ಸ್ ಆಫ್ ಸ್ಮೆಲ್ಲು ಎಲಿಫೆಂಟ್ಸ್ಗೆ ಎಷ್ಟು ಪ್ರಕೃತಿ ದೇವರು ಕೊಟ್ಟಿದ್ದಾನೆ ಅನ್ನೋದಕ್ಕೆ, ಆ ಸೆನ್ಸ್ ಆಫ್ ಸ್ಮೆಲ್ಲಲ್ಲಿ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀರು ಎಲ್ಲಿದೆ ಅಂತ ಪದ್ಧತಿಗಳಂತ ಸೊಂಡ್ಲಿತ್ತದು. ಸೊ ಅಷ್ಟೊಂದು ಆ ಸೆನ್ಸ್ ಆಫ್ ಸ್ಮೆಲ್ ಚೆನ್ನಾಗಿದೆ. ಸೊ ಅವು ಸ್ಮೆಲ್ಲಲ್ಲೇ ಪತ್ತೆ ಇರ್ತವೆ. ಎಲ್ಲರೂ ಭೂಮಿ ಒಳಗಡೆ ನೀವು ಊತ ಹಾಕಿದ್ರೆ ಮಾಡಿದ್ರೆ ಅಥವಾ ಯಾವ್ದಾದ್ರು ಈ ಥರ ಶೆಡ್ಗಳಿದ್ದಾಗ ಎಲ್ಲ ಒಳಗಡೆ ವಾಸನೆ ಬರ್ತಾ ಇದ್ರೆ ಆರಾಮಾಗಿ ಆ ಶೆಡ್ಗೆ ಹೊಡೆದು ಒಳಗಡೆ ಹೋಗಿ ಮಾಡಿದ. ನಾವು ಕಣ್ಣಾರ ನೋಡಿದ್ವಿ ದೊಡ್ಡ ಬೆಟ್ಟದಲ್ಲಿ ನಾವು ಕ್ಯಾಪ್ಚರ್ ಮಾಡುವ ಆಪರೇಷನ್ 2024 ಹೇಳಿದ್ನಲ್ಲ, ನಮ್ಮ ಮಾನಿಯವರು ಕರ್ಕೊಂಡು ಹೋಗಿ ನೋಡಿ ಸರ್ ಕಳ್ಬತ್ತಿ ಇಲ್ಲಿ ನಾವು ಅಲ್ಲಿವರೆಗೂ ನಾನು ಕೂಡ ನೋಡ್ದೇನಲ್ಲ. ಸೊ ಅದಿದ್ದಾಗ ಏನಾಗುತ್ತೆ ಒಂದ್ಸಾರಿ ಅದಕ್ಕೆ ರುಚಿ ನೋಡ್ಬಿಟ್ರೆ ಪ್ರತಿ ದಿವಸ ಅದು ಹೋಗುತ್ತೆ. ಈ ಆ ಟೈಮ್ಗೆ ಮನುಷ್ಯನು ಕೂಡ ಯಾವುದೋ ಕಾರಣಕ್ಕೆ ಅದಕ್ಕೆ ಹೋಗಿರ್ತಾನೆ ಕಳ್ಬಟ್ಟಿ ಇದಕ್ಕೆ ಆಕಸ್ಮಿಕವಾಗಿ ಸಿಗಾಕಳ್ತಾನೆ. ಸೊ ಅದು ಹೊಡೆದೇ ಹೊಡಿತದೆ. ಅದು ಏನಾಗಿದೆ ಆವಾಗ ನಾನಿರಲಿಲ್ಲ, ಡಾಕ್ಟರ್ ಚೆಟ್ಟಿಯಪ್ಪ ಅನ್ನೋರು ಹೇಳೋರು ಅವರು. ಸೊ ಅವ್ರಿಗೆ ಕೇಳಿದ್ರೆ ಇನ್ನೂ ಸ್ವಾರಸ್ಯವಾಗಿ ಹೇಳ್ತಾರೆ. ಅದು ಅಭ್ಯಾಸ ಆಗ್ಬಿಟ್ಟು ಸೊ ಕ್ಯಾಂಪಿಗೆ ಬಂದರೂ ಕೂಡ ಅದು ಒಂದು ರೀತಿ ಅದ್ರ ಬಿಹೇವಿಯರು ಒಂದು ಯಾವಾಗಲೂ ಮಂಕಾಗಿರೋದು ಏನೋ ಡಲ್ನೆಸ್ ಒಂಥರ ಏನೋ ಇತ್ತು ಅದನ್ನ ಇವರು ಮತ್ತೆ ವಾಪಸ್ಸು ಏನಕ್ಕೆ ಹಿಂಗೆ ಇದಾಗ ಮಾಡ್ತಾ ಇದೆ ಅಂದಾಗ ಮತ್ತೆ ವಾಪಸ್ ಕ್ಯಾಪ್ಚರ್ ಮಾಡಿದ ಟೈಮ್ನಲ್ಲಿ ಮತ್ತೆ ಯಾವುದೋ ಕ್ಯಾಪ್ಚರ್ಗೆ ಹೋಗಿರ್ತಾರಲ್ಲ ಆ ಟೈಮ್ನಲ್ಲಿ ಒಬ್ಬ ವಯಸ್ಸಾದಂಥವ್ರು ಅವ್ರಿಗೆ ಗಮನಕ್ಕೆ ತಂದ್ರಂತೆ ಹಿಂಗೊಂದು ಆನೆ ಇತ್ತಪ್ಪ ಡೈಲಿ ಬರೋದು ಡೈಲಿ ಇದು ಮಾಡೋದು. ಸೊ ಅಂತ ಹೇಳಿದಾಗ ಮತ್ತೆ ಇವರು ಕ್ಯಾಂಪಿಗೆ ಬಂದು ಅದಕ್ಕೆ ಸ್ಲೋ ಆಗಿ ಅದನ್ನ ಕೊಟ್ಟು ಕೊಟ್ಟು ಅಭ್ಯಾಸವನ್ನ ಕೊನೆಯಲ್ಲಿ ಬಿಡಿಸಿರೋದು. ಅದು ಅವ್ರ ಬಾಯಿನಲ್ಲಿ ಕೇಳಿದ್ರೆ ತುಂಬ ಸ್ವಾರಸ್ಯವಾಗಿತ್ತು, ತುಂಬ ಚೆನ್ನಾಗಿ. ಅದೊಂದು ನಿಜಕ್ಕೂ ಬಲರಾಮಂದು ಅದೊಂದು ಒಳ್ಳೆ ಸ್ಟೋರಿ.